ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಅವರು ದಯಮಾಡಿ ಖಜಾಂಚಿ ಶಿವಕುಮಾರ್ ಅವರು ದಯಮಾಡಿಸಿದ್ದಾರೆ ನಾನು ಅವ್ರನ್ನು ಅಭಿನಂದನೆ ಸಲ್ಲಿಸ್ತೇನೆ ಗಿರೀಶ್ ಗೌಡ ಎಲ್ಲರೂ ಆದ್ಮೇಲೆ ಈಗ ಬರ್ತಾ ಇದ್ದಾರೆ ಅರಸಾಸ ಏನಿಲ್ಲ ಬಂದ್ ಅನ್ನ ವಿಫಲಗೊಳಿಸೋದಕ್ಕೆ ಕರ್ನಾಟಕ ಸರ್ಕಾರ ಅರಸಾಸ ಪಡ್ತಾ ಇದೆ ಬಂದ್ ಅನ್ನ ವಿಫಲಗೊಳಿಸೋದಕ್ಕೆ ಬಂದು ಇವತ್ತು ತಾವು ತಮಗೆ ಬೇಕು ಬರೆದು ಕೊಟ್ಟಿರ್ತೀವಿ ನೂರಕ್ಕೆ ನೂರು ಭಾಗ ಯಶಸ್ವಿ ಐದನೇ ತಾರೀಕು ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಬಂದ್ ಅಖಂಡ ಕರ್ನಾಟಕ ಬಂದ್ ಬೀದರ್ನಿಂದ ಚಾಮರಾಜನಗರದವರೆಗೆ ಮಂಗಳೂರಿನಿಂದ ಕೋಲಾರದವರೆಗೆ ಎಲ್ಲೆಲ್ಲೂ ನಾನು ಗೋವಿಂದ ನೀವೆಲ್ಲ ನಿನ್ನೆ ಟೂರ್ ಹೋಗಿದ್ವಲ್ಲ ಜನ 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 ಬಳ್ಳಾರಿಯಲ್ಲಂತೂ ಅದ್ಭುತವಾದಂಥ ಜನ ನಾನು ಹೇಳ್ತೀನಿ ದಯಮಾಡಿ ಸರ್ಕಾರದವರು ಗಂಭೀರವಾಗಿರಿ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಯಾರೋ ನಿಮ್ಮ ಏಜೆಂಟ್ರುಗಳನ್ನೆಲ್ಲ ಕೈಲಿ ಇಟ್ಕೊಂಡು ನಾಲ್ಗೆ ಭದ್ರ ಇಲ್ಲದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಸಕ್ ಹೋಗ್ಬೇಡಿ ನಾವು ನಾಲ್ಗೆ ಇಲ್ಲದೆ ಮಾತಾಡಬೇಕು ಅಂತಂದ್ರೆ ನೀವು ಇರೋಕ್ಕಾಗೋದಿಲ್ಲ ಗಂಭೀರವಾಗಿ ಬಂದ್ ಅದಕ್ಕೆ ಎಷ್ಟು ಬೇಕು ಅಷ್ಟು ಬಂದಕ್ಕೆ ಸಂಬಂಧಪಟ್ಟದ್ದನ್ನ ಮಾತಾಡಿ ನೀವು ಎಷ್ಟು ಬೇಕಾದ್ರೂ ಮಾತಾಡಿ ಏನೇನೋ ವಿಚಾರಗಳನ್ನೆಲ್ಲ ಈ ಬಂದ್ಗೂ ನೀವು ಹೇಳ್ತಕ್ಕಂಥ ವಿಚಾರಕ್ಕೂ ಸಂಬಂಧವೇ ಇಲ್ಲ ನಿಮ್ಮನ್ನ ಯಾರು ಮರಾಠ ಪ್ರಾಧಿಕಾರ ಮಾಡೋದು ಹೇಳಿದವರು ಯಾರು ಯಾರನ್ನು ಕೇಳಿದ್ರಿ ಯಡಿಯೂರಪ್ಪನವರೇ ಈ ಥರ ಪ್ರಾಧಿಕಾರ ಮಾಡಬೇಕಾದ್ರೆ ನೀವು ಶಾಸನಸಭೆಯಲ್ಲಿ ತೀರ್ಮಾನ ತಗೊಂಡ್ರ ಮಂತ್ರಿಮಂಡಲ ತೀರ್ಮಾನ ತಗೊಂಡ್ರ ಸರ್ವಪಕ್ಷಗಳ ಕರೆದ್ರ ಏನಿಲ್ವೇ ನೀವೇ ಕುಡಿದು ಇಂಥ ಸೂಕ್ಷ್ಮವಾದಂಥ ವಿಚಾರಗಳ ಬಗ್ಗೆ ನೀವೇ ತೀರ್ಮಾನ ತಗೊಳ್ಳೋದು ಬಳ್ಳಾರಿ ಎರಡು ಭಾಗ ಕ್ಯಾಬಿನೆಟ್ ಸೇರೋದು ಬಳ್ಳಾರಿ ಕತ್ತರಿಲ್ ಕತ್ತರಿಸ್ಬಿಟ್ಟು ಒಂದು ಭಾಗ ಸಿಂಗ್ಗೆ ಒಂದು ಭಾಗ ಮಂಗನಿಗೆ ಈಗ ಕೊಟ್ಬಿಡ್ತೀರಾ ಏನಿದು ನಿಮ್ದು ಏನು ರಾಜ್ಯ ಇದು ಸಾಧ್ಯ ಇಲ್ಲ ಕರ್ನಾಟಕದ ಸಮಗ್ರ ಜನತೆಗೆ ಹೇಳ್ತೀನಿ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಕನ್ನಡಿಗರು ಉಳಿಬೇಕಾಗಿದೆ ಕನ್ನಡ ಉಳಿಬೇಕಾಗಿದೆ ರಾಜ್ಯ ಉಳಿಬೇಕಾಗಿದೆ ಮುಂದಿನ ದಿನದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಭಾರಿ ಅಭೂತಪೂರ್ವಕವಾಗಿ ಎಲ್ಲರೂ ಒಂದಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲ ಕನ್ನಡ ಕರ್ನಾಟಕ ಕೇಳೋರಿಲ್ಲ
ಸಮಗ್ರ ಕರ್ನಾಟಕದ ಎಲ್ಲ ಕನ್ನಡಿಗರಲ್ಲಿ ಕಳಕಳಿಯು ಮನವಿ ಮಾಡ್ತೀನಿ. ನಿಮ್ಗೆ ಯಾವ್ಯಾವ ರೀತಿ ಪ್ರಚಾರ ಮಾಡಬಹುದು ಬಂದ್ ಅಂತ ಹೇಳಿ ಎಲ್ಲ ಕಡೆ ಪ್ರಚಾರ ಮಾಡಿ. ಐದನೇ ತಾರೀಖು ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಬಂದ್ ಶತಸಿದ್ಧ. ಯಾವುದೇ ಕಾರಣಕ್ಕೂ ಬಂದ್ ನಿಲ್ಲೋದಿಲ್ಲ. ಗಂಭೀರವಾಗಿ ನಾನು ಯಾವುದನ್ನು ಬಿಚ್ಚಿ ಹೇಳಕ್ ಹೋಗೋದಿಲ್ಲ. ಅಪಪ್ರಚಾರ ಮಾಡಬೇಡಿ, ಅದೆಲ್ಲ ಆಗೋದಿಲ್ಲ. ನಿಮ್ಮ ಅಪಪ್ರಚಾರ ನಡೆಯೋದಿಲ್ಲ. ಗಂಭೀರವಾಗಿ ಸರ್ಕಾರ 30ನೇ ತಾರೀಕಿನವರೆಗೆ ಗಡು ಕೊಟ್ಟಿದ್ದೀವಿ. ನೀವು ಹಿಂದಕ್ಕೆ ಪಡೆದು ಬಿಡಿ, ಜೈಲಿಗೆ ಹಾಕಿಸ್ತೀರಾ? ತಯಾರಾಗಿದ್ದೀವಿ. ನಮ್ಮ ಮೇಲೆ ನಾನಾ ಥರ ಕೇಸ್ಗಳು ಹಾಕೋದಕ್ಕೆ ಈಗಾಗಲೇ ತಯಾರಾಗಿದ್ದೀರಿ. ನಾನು ಮಾನ್ಯ ರಂಗನಾಥ್ ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಈ ವಿಚಾರ ತಮಗೆ ನಾವು ವಹಿಸ್ತೀವಿ, ತಾವು ನೋಡ್ಕೊಳ್ಳಿ ಅಷ್ಟೇ. ನೀವು ನಮಗೆ ಈ ವಕೀಲರಾಗಿ ವಕೀಲರ ಇದರಲ್ಲಿ ನೀವು ನಮ್ಮ ಮುಖಂಡರು, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ನೀವು ನಮ್ಮದು ನೋಡ್ಕೊಳ್ಳಿ, ನಾವು ಬೀದಿಲಿ ಇರ್ತೀವಿ. ಜೈಲಿಗೆ ಹೋಗಕ್ಕೆ ಸಿದ್ಧ ಯಡಿಯೂರಪ್ಪನವರೇ, ಬಿಟ್ಬಿಡಿ ಈ ಕತೆನ. ಜೈಲಿಗೆ ಕಳಿಸ್ತೇವೆ, ಹೋಗ್ತೀವಿ. ಏನಿದು, ನಿಮ್ಮನ್ನು ಯಾರು ಮರಾಠ ಮಂಡಳಿ ಮಾಡಿ ಅಂತ ಹೇಳಿದವ್ರು ಯಾರು? ಇದು ಬಸವ ಕಲ್ಯಾಣ ಚುನಾವಣೆಗಾಗಿ, ಬಸವ ಕಲ್ಯಾಣದಲ್ಲಿ ಚುನಾವಣೆ. ನೀವು ಮರಾಠ ಮಂಡಳಿಯವರು ಕೊಟ್ರಿ, ಬಸವನ ನಾಡು, ಅದ್ರ ಬಗ್ಗೆ ನೀವೇನು ಮಾತಾಡಲಿಲ್ವಲ್ಲ. ಬಸವನ ಕೋಟೆ, ಅದ್ರ ಬಗ್ಗೆ ನೀವೇನು ಮಾತಾಡಲಿಲ್ವಲ್ಲ. ಉಳುವಿ, ಬಸವ ಕಲ್ಯಾಣದ ಉಳುವಿ, ರಾಷ್ಟ್ರೀಯ ಹೆದ್ದಾರಿ ಬಸವಣ್ಣನ ಹೆಸರಿಡಬೇಕು, ಅದ್ರ ಬಗ್ಗೆ ನೀವೇನು ಮಾತಾಡಲಿಲ್ವಲ್ಲ. ಯಾವುದು ಮಾತಾಡದೆ ನೀವು ಇಲ್ಲಿ ಮರಾಠ ಮಂಡಳ ಕೊಟ್ಟಿರೋದು, ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕದಲ್ಲಿ ಒಂದು 100 ಪ್ರಾಧಿಕಾರ ಮಾಡಬೇಕಾಗತ್ತೆ, 100-200 ಪ್ರಾಧಿಕಾರ ಮಾಡಬೇಕಾಗತ್ತೆ. ಗಂಭೀರವಾಗಿ ಹೇಳ್ತಾ ಇದ್ವಿ, ಎಲ್ಲ ಕಡೆ ಎಚ್ಚರದಿಂದ ತಾವೆಲ್ಲರೂ ಒಗ್ಗಟ್ಟಾಗಿ ಬಂದು 100-100 ಬೆಂಗಳೂರು ಸಂಪೂರ್ಣ ನಿಲ್ಲಬೇಕು. ಅನಂತ ಸುಬ್ರಹ್ಮಣ್ಯರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ಮಾತಾಡಿದ್ದೀನಿ ನಿಮಗೆ, ಬಸ್ಗಳು ನಿಲ್ಲಬೇಕು. ಅನಾಹುತ ಆದರೆ ನಾವಲ್ಲ, ನಾವು ಜವಾಬ್ದಾರಿ ಅಲ್ಲ. ನಿನ್ನೆ ತಾನೆ ನಾನು ನಾರಾಯಣಗೌಡರ ಜೊತೆಯಲ್ಲಿ ಮಾತಾಡಿದ್ದೀನಿ ಬಳ್ಳಾರಿಯಲ್ಲಿ. ನಾನು ಅವರು ಬಹಳ ಆತ್ಮೀಯರು, ಪ್ರವೀಣ್ ಕುಮಾರ್ ಶೆಟ್ಟಿ ಆತ್ಮೀಯರು. ನಾವೆಲ್ಲ ಇಲ್ಲಿ ನಮ್ಮ ಡಿಫರೆನ್ಸ್ಗಳಿದೆ ಅಂತ ನಾವೆಂದು ತೋರಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಆದ್ರಿಂದ ನಮ್ಮ ಒಕ್ಕೂಟದ ಸ್ನೇಹಿತರಲ್ಲಿ ನಾನು ಬಹಳ ಪ್ರೀತಿ ಅಭಿಮಾನ ಹೇಳಿ, ಈಗ ಒಕ್ಕೂಟ ಭದ್ರವಾಗಿದೆ. ಒಕ್ಕೂಟ ಈ ವಿಚಾರದಲ್ಲಿ ಎರಡನೇ ಪ್ರಶ್ನೆ ಇಲ್ಲವೇ ಇಲ್ಲ. 5ನೇ ತಾರೀಕು ಬಂದ್ ಶತಸಿದ್ಧ, ಯಾವುದೇ ಕಾರಣಕ್ಕೂ ಬಂದ್ ನಿಲ್ಲೋದಿಲ್ಲ. ಇದ್ರ ಜೊತೆಗೆ ಇದೇ ಸಭೆಯಲ್ಲಿ ಬಳ್ಳಾರಿ ಎರಡು ಭಾಗ ಆಗೋದಕ್ಕೆ ನಮಗೆ ಒಪ್ಪಿಗೆ ಇಲ್ಲ, ಒಪ್ಪಿಗೆ ಇಲ್ಲ. ಆದ್ರಿಂದ ಎಲ್ಲರೂ ಬಂದ್ಗೆ ಸಂಪೂರ್ಣ ಬೆಂಬಲ ಕೊಡಬೇಕು ಅಂತೇಳಿ ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಮಾತಾಡಿ ಮಾತಾಡ್ಬಿಟ್ಟು ಅಲ್ಲಿಗೆ ಅಮ್ಮ ಅವ್ರು ಕೊಟ್ಬಿಡಿ, ಆ ಕಡೆಗೆ ಅದರಿಂದ ಕೊಟ್ಟೋಗಿ ಹಂಗೆ. ಮುಖ್ಯಮಂತ್ರಿ ಅಲ್ಲ ಅಲ್ಲ, ನೀವು ಮಾತಾಡ್ಬಿಡಿ, ನಾನು ಮಾತಾಡ್ತೀನಿ. ಯಾರು ಮುಖ್ಯಮಂತ್ರಿ ಮಾತಾಡ್ಬಿಡಿ ಸಾಕ, ಪೊಸಿಷನ್ ಸಾಕ. ಸರಿನಾ? ಆತ್ಮೀಯ ಎಲ್ಲ ವರ್ಗದ ಮಾಧ್ಯಮ ಮಿತ್ರರೇ, ನಂಬಿಸಿ ಹೇಳುವಂತದ್ದೇನಿಲ್ಲ. ಈಗಾಗಲೇ ಸಾಕಷ್ಟು ಮಾತಾಡಿದೆ. ಒಟ್ಟು ಇಲ್ಲಿ ಕೂತಿರ್ತಕ್ಕಂಥ ಅಷ್ಟು ಜನರು ಒಂದೇ ನಾಡು, ನುಡಿ, ಗಡಿ ಮತ್ತು ಇವತ್ತು ಬಂದಿರತಕ್ಕಂಥ